ಗೆದ್ದ ಬಿಜೆಪಿ ಹೈಕಮಾಂಡ್ಗೆ ತಲೆನುವಾಗಿದೆ ಶಾಸಕ ಮಾಡಾಳ್ ಪ್ರಕರಣ ಮುಜುಗರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮುಂದಾದ್ರೆ ಹಾಗಾದ್ರೆ ಚುನಾವಣಾ ಚಾಣಕ್ಯ ಈಗಾಗಲೇ ಗಮನಿಸಬಹುದು ಬಿಜೆಪಿ ಚುನಾವಣೆಯ ಸಂದರ್ಭದಲ್ಲೇ ಮತದಾರರನ್ನು ಸೆಳೆಯುವುದಕ್ಕೆ ರಥಯಾತ್ರೆಗಳನ್ನು ಸಮಾವೇಶಗಳನ್ನು ಮಾಡುವಂತ ಈ ಸಂದರ್ಭದಲ್ಲಿ ಈ ಎಂಎಲ್ಎ ಭ್ರಷ್ಟಾಚಾರ ಪ್ರಕರಣ ಸಾಕಷ್ಟು ಮುಜುಗರವನ್ನು ತಂದಿದೆ ಲೋಕಾಯುಕ್ತ ದಾಳಿಯ ಬೆನ್ನಲ್ಲೇ ಅಮಿತ್ ಶಾ ಕಾರ್ಯಕ್ರಮ ಕೂಡ ತಾತ್ಕಾಲಿಕವಾಗಿ ರದ್ದಾಗ್ತಾ ಇದೆ ಮಾರ್ಚ್ 12 ರಂದು ಹೊನ್ನಾಳಿಯ ಅರಬಗಟ್ಟೆಯಲ್ಲಿ ನಡೆಯಬೇಕಾಗಿದ್ದಂತ ಕಾರ್ಯಕ್ರಮ ಇದು ತಾತ್ಕಾಲಿಕವಾಗಿ ರದ್ದಾಗಿದೆ ಹೊನ್ನಾಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡುವುದಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇತ್ತು ಆದರೆ ಈಗ ಮುಜುಗರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಚುನಾವಣಾ ಚಾಣಕ್ಯ ಅವರು ಮುಂದಾಗಿದ್ದಾರೆ ಹೊನ್ನಾಳಿಯಲ್ಲಿ ನಡೆಯಬೇಕಾಗಿದ್ದಂತ ಕಾರ್ಯಕ್ರಮವನ್ನು ತಾತ್ಕಾಲಿಕವಾಗಿ ರದ್ದು ಮಾಡಲಾಗಿದೆ ಇನ್ನು ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ಪ್ರತಿಭಟನೆಯನ್ನು ಕೂಡ ಎದುರಿಸಬೇಕಾಗುತ್ತೆ ಹಾಗಾಗಿ ಈ ಮುಜುಗರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಹೊನ್ನಾಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಏನು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿತ್ತು ಬಿಜೆಪಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು ಅಮಿತ್ ಶಾ ಅವರು ಸದ್ಯಕ್ಕೆ ಆ ಕಾರ್ಯಕ್ರಮವನ್ನು ಈಗ ತಾತ್ಕಾಲಿಕವಾಗಿ ರದ್ದು ಮಾಡಲಾಗ್ತಾ ಇದೆ ಪ್ರಮುಖವಾಗಿ ಮುಜುಗರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಚುನಾವಣಾ ಚಾಣಕ್ಯ ಮುಂದಾದಂತೆ ಕಾಣಿಸ್ತಾ ಇದೆ ಇನ್ನು ಸುಮಾರು 53000 ಫಲಾನುಭವಿಗಳಿಗೆ ಹಕ್ಕುಪತ್ರವನ್ನು ಅಮಿತ್ ಶಾ ಅವರು ನೀಡಬೇಕಾಗಿತ್ತು ಈ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ಸಿದ್ಧತೆಯಲ್ಲಿ ರೇಣುಕಾಚಾರ್ಯ ಹಾಗೆ ದಾವಣಗೆರೆ ಎಸ್ಪಿ ಡಿಸಿ ಕೂಡ ಇದ್ದರು ಹೊನ್ನಾಳಿ ಪಕ್ಷದ ಕ್ಷೇತ್ರವಾಗಿರುವಂತ ಚನ್ನಗಿರಿ ಕ್ಷೇತ್ರದ ಶಾಸಕರಾಗಿದ್ದಾರೆ ಮಾಡಾಳ್ ಹೊನ್ನಾಳಿ ಪಕ್ಕದ ಕ್ಷೇತ್ರವಾಗಿದೆ ಚನ್ನಗಿರಿ ಕ್ಷೇತ್ರ ಮುಜುಗರವನ್ನು ತಪ್ಪಿಸಿಕೊಳ್ಳುವುದಕ್ಕೆ ಈಗ ಕಾರ್ಯಕ್ರಮವನ್ನೇ ಬಿಜೆಪಿ ರದ್ದುಗೊಳಿಸಿದೆ ಚುನಾವಣೆಯ ಟೈಮ್ನಲ್ಲಿ ಡ್ಯಾಮೇಜ್ ಕಂಟ್ರೋಲ್ಗೆ ಈಗ ಕಸರತ್ತನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬಿಜೆಪಿಗೆ ಈಗ ಎದುರಾಗಿದೆ ಹಾಗಾಗಿ ಏನು ಹೊನ್ನಾಳಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವುದಕ್ಕೆ ಬಿಜೆಪಿ ಏನು ಮುಂದಾಗಿತ್ತು ಈ ಕಾರ್ಯಕ್ರಮದ ಜವಾಬ್ದಾರಿಯನ್ನು ರೇಣುಕಾಚಾರ್ಯ ಅವರು ಕೂಡ ವಹಿಸಿಕೊಂಡಿದ್ದರು ಎಸಿ ಡಿಸಿ ಸೇರಿದಂತೆ ಎಲ್ಲರೂ ಕೂಡ ಕಾರ್ಯಕ್ರಮದ ಸಿದ್ಧತೆಯಲ್ಲಿದ್ದರು ಆದರೆ ಈಗ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಅಮಿತ್ ಶಾ ಅವರು ಅಮಿತ್ ಶಾ ಅವರು ಬಂದು ಸುಮಾರು 53000 ಜನರಿಗೆ ಒಂದು ಹಕ್ಕುಪತ್ರವನ್ನು ಕೂಡ ನೀಡಬೇಕಾಗಿತ್ತು ಆದರೆ ಸದ್ಯಕ್ಕೆ ಆ ಕಾರ್ಯಕ್ರಮವನ್ನೇ ರದ್ದು ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಮುಜುಗರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಧು ನಾಗರಾಜ್ ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಮಧು ನಾಗರಾಜ್ ಈಗಾಗಲೇ ಗಮನಿಸಬೇಕು ಒಂದು ಕಡೆ ಎಂಎಲ್ಎ ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವಿಲ್ಲ ಚುನಾವಣೆ ಟೈಮ್ ಆಗಿರೋದ್ರಿಂದ ಜನರನ್ನ ಮತ್ತಷ್ಟು ಹತ್ರ ಮಾಡಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗಿತ್ತು ಇದರ ನಡುವೆ ಈ ಶಾಸಕರ ಭ್ರಷ್ಟಾಚಾರ ಪ್ರಕರಣ ಸಾಕಷ್ಟು ಮುಜುಗರವನ್ನು ತರ್ತಾ ಇದೆ ಈಗ ಕಾರ್ಯಕ್ರಮ ರದ್ದಾಗಿದೆ ಯಾವಾಗ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದಾರೆ ಹೌದು ರಮೇಶ್ರಿ ಪ್ರಮುಖವಾಗಿ ಏನು ಚನ್ನಗಿರಿ ಶಾಸಕ ಮಾಡಾಳ ಅವರ ಪುತ್ರ ಹಾಗೂ ಮಾಡಾಳ ವಿರೂಪಾಕ್ಷಪ್ಪ ಅವರ ಮೇಲೆ ಒಂದು ಲೋಕಾಯುಕ್ತ ದಾಳಿ ಏನ್ ನಡೀತು ಅದಾದ ಬಳಿಕ ಈ ಒಂದು ಏನು ರಾಜ್ಯ ವಿಧಾನಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಈ ಒಂದು ದಾಳಿ ವಿಚಾರ ಒಂದು ಬಿಜೆಪಿ ಹೈಕಮಾಂಡ್ಗೆ ಒಂದು ತಲೆಬಿಸಿ ಆಗಿದೆ ಅಂತಲೇ ಹೇಳ್ಬೋದು ಈ ಹಿನ್ನೆಲೆಯಲ್ಲಿ ಒಂದು ಏನು ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಈ ಒಂದು ಮುಜುಗರ ತಪ್ಪಿಸಿಕೊಳ್ಳಲು ಏನು ಇದೇ 12ರಂದು ಒಂದು ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಕಾರ್ಯಕ್ರಮದ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಿತ್ತು ಆ ಒಂದು ಮಾರ್ಚ್ 12ರಂದು ಹೊನ್ನಾಳಿಯ ಅರಗಬಂಡೆಯಲ್ಲಿ ಒಂದೇನು ದೊಡ್ಡ ಮಟ್ಟದ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು ವಿವಿಧ ಜಿಲ್ಲೆಯ 53000 ಫಲಾನುಭವಿಗಳಿಗೆ ಹಕ್ಕುಗಳ ವಿತರಣೆಯನ್ನ ಮಾಡಬೇಕಿತ್ತು ಏನಂದ್ರೆ ಕಂದಾಯ ಗ್ರಾಮ ಮತ್ತು ಏನು ಕುರುಬರ ಹಟ್ಟಿ ಇದ್ದು ಆ ಒಂದು ಹಟ್ಟಿ ಮತ್ತು ತಾಂಡಗಳನ್ನ ಕಂದಾಯ ಗ್ರಾಮಗಳನ್ನಾಗಿ ಬಿಜೆಪಿ ಸರ್ಕಾರ ಮಾಡಿತ್ತು ಈ ಒಂದು ಏನು ಹಕ್ಕುಪತ್ರ ವಿತರಣೆ ಅಂದ್ರೆ ಕಂದಾಯ ಗ್ರಾಮದಲ್ಲಿರ್ತಕ್ಕಂತ ಜನರಿಗೆ ಒಂದು ಹಕ್ಕುಪತ್ರ ವಿತರಣೆ ಮಾಡ್ಲಿಕ್ಕೆ ಅಮಿತ್ ಶಾ ಅವರು ಮಾರ್ಚ್ 12ನೇ ತಾರೀಕು ಹೊನ್ನಾಳಿಗೆ ಆಗಮಿಸಬೇಕಿತ್ತು ಆದ್ರೆ ಏನ್ ಲೋಕಾಯುಕ್ತ ದಾಳಿ ಆಯಿತು ಅದಾದ ಬಳಿಕ ಈ ಒಂದು ಮುಜುಗರ ತಪ್ಪಿಸಿಕೊಳ್ಳಕ್ಕೆ ಆ ಒಂದು ಕಾರ್ಯಕ್ರಮವನ್ನ ತಾತ್ಕಾಲಿಕವಾಗಿ ಒಂದು ರದ್ದು ಮಾಡತಕ್ಕಂಥದ್ದು ಏನು ಮುಖ್ಯವಾಗಿ ಏನು ಶಾಸಕ ರೇಣುಕಾಚಾರ್ಯ ಅವರು ಈ ಬಾರಿ ಕೂಡ ಸ್ಪರ್ಧೆ ಮಾಡ್ಲಿಕ್ಕೆ ಎಲ್ಲಾ ರೀತಿಯ ಸಕಲ ರೀತಿಯಲ್ಲಿ ಒಂದು ದೊಡ್ಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ರು ಆದ್ರೆ ಏನ್ ಲೋಕಾಯುಕ್ತ ದಾಳಿ ಆಯ್ತು ಆ ಒಂದು ದಾಳಿ ವಿಚಾರವಾಗಿ ಒಂದು ಎದುರಾಳಿ ಪಕ್ಷಕ್ಕೆ ಒಂದು ನಮ್ಗೆ ಏನು ಎದುರು ಮಾಡ್ತಾರ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನ ರದ್ದು ಮಾಡತಕ್ಕಂಥದ್ದು ಜೊತೆಗೆ ಈಗಾಗ್ಲೇ ಏನು ಏನು ಹೊನ್ನಾಳಿ ಏನು ದಾವಣಗೆರೆ ಜಿಲ್ಲೆ ಹೊನ್ನಾಳಿ ವಿಧಾನಸಭಾ ಕ್ಷೇತ್ರದ ಪಕ್ಕದಲ್ಲೇ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿ ಇದೆ ಈ ಒಂದು ಲೋಕ ಏನು ಗೃಹ ಸಚಿವ ಅಮಿತ್ ಶಾ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರುಗಳು ಯಾವುದೇ ಸಮಯದಲ್ಲಿ ಕೂಡ ಅವ್ರನ್ನ ಒಂದು ಕಪ್ಪು ಬಾವುಟ ಪ್ರದರ್ಶನ ಅಥವಾ ಹೋರಾಟಗಳನ್ನ ಮಾಡಬಹುದು ಈ ಒಂದು ಹೋರಾಟದಿಂದ
ಒಂದು ಏನು ದೆಹಲಿ ಮಟ್ಟದಲ್ಲಿ ಒಂದು ಮುಜುಗರ ಕೀಡಗ ಆಗಬೇಕು ಅಂತ ಹೇಳಿ ಮನಗಂಡು ಈ ಒಂದು ಕಾರ್ಯಕ್ರಮವನ್ನ ರದ್ದ ಮಾಡತಕ್ಕಂತದ್ದು. ಜೊತೆಗೆ ಏನು ಈ ವಾಡಾಳ್ ವಿರುಪಕ್ಷಪ್ಪನವರಿಂದ ಇಡೀ ಪಕ್ಷಕ್ಕೆ ಒಂದು ಡ್ಯಾಮೇಜ್ ಆಗಿದೆ. ಈ ಒಂದು ಡ್ಯಾಮೇಜ್ ನ ಸರಿಪಡಿಸಲು ಈಗಾಗಲೇ ಒಂದು ಹೈಕಮಾಂಡ್ ಕೂಡ ನಿರ್ಧಾರ ಮಾಡಿರ್ತಕ್ಕಂಥದ್ದು, ಒಂದು ಶಾಸಕತ್ವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಮತ್ತು ಪಕ್ಷದಿಂದ ವಜಾ ಮಾಡ್ಬೇಕಂತೇಳಿ ಈ ಒಂದು ಚರ್ಚೆಗಳು ಕೂಡ ನಡೆತಕ್ಕಂಥದ್ದು. ಇದಾದ್ರ ಬೆನ್ನಲ್ಲೇ ಮಾಡಾಳ್ ವಿರುಪಾಕ್ಷಪ್ಪನವರು ಕಳೆದ ಮೂರು ದಿನಗಳಿಂದ ಕೂಡ ಎಲ್ಲಿದ್ದಾರೆ ಅಂತೇಳಿ ಮಾಹಿತಿ ಕೂಡ ಸಿಕ್ಕಿಲ್ಲ. ಒಂದು ಕಣ್ಮರೆ ಆಗಿರ್ತಾರೆ. ಜೊತೆಗೆ ನಾಳೆ ಸೋಮವಾರ ಬೇಲ್ ಪಡೆದು ಹೊರಬರ್ಲಿಕ್ಕೆ ಅವರು ಕೂಡ ಒಂದು ಪ್ಲಾನ್ ಮಾಡಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನ್ ಮಾಡಾಳ್ ವಿರುಪಾಕ್ಷಪ್ಪನವರ ಈ ಒಂದು ಇಡೀ ಪ್ರಕರಣ ಒಂದು ಬಿಜೆಪಿಗೆ ಮುಜುಗರ ಉಂಟು ಮಾಡಿದೆ ಅಂತ ಹೇಳ್ಬೋದು ದಿನೇಶ್ರೀ.